ಮ್ಯಾನ್ ಬೆಂಗಳೂರು ಮಾಡ್ತಾ ಇದ್ದೀವಿ ಅದಕ್ಕೆ ಅವರ ಸಹಕಾರ ಇರಬೇಕು ಅಂತ ನಾನು ಅವರನ್ನ ಕೇಳ್ಕೊಳ್ತೀನಿ ಆಮೇಲೆ ಟೀಕೆ ಮಾಡಬೇಕು ಅಂತ ಮಾಡಕ ಹೋಗಬೇಡಿ ಇಲ್ಲ ಇಲ್ಲ ಸರ್ ನಾವು ಉತ್ತರ ಐತೆ ಸರ್ ನೀವು ಸಪೋರ್ಟ್ ಮಾಡಿ ಸಚಿವರೇ ನೀವು ಉತ್ತರ ಕೊಟ್ರಾ ನಾವು ದಿನಕರ್ ಕೇಶವ ಶೆಟ್ಟಿ ಅಧ್ಯಕ್ಷರೇ ಅಧ್ಯಕ್ಷರು ಗುರುಮೆ ಸುರೇಶ್ ಶೆಟ್ಟಿ ಅವರು ಗುರುಮೆ ಸುರೇಶ್ ಶೆಟ್ಟಿ ಅವರು ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಮಾನ್ಯ ಅಧ್ಯಕ್ಷರೇ ಒಂದೇ ನಿಮಿಷ ಕಾಪು ಒಂದ್ ನಿಮಿಷ ಗುರುಲ ಗುರುಮೆ ಸುರೇಶ್ ಶೆಟ್ಟಿ ಮಾತಾಡಿ ಪ್ರಶ್ನೆ ನೂರಮೂರು ಪ್ರಶ್ನೆ ಬೇಕು ಕೇಳಿ ಸನ್ಮಾನ್ಯ ಕಾರ್ಮಿಕ ಸಚಿವರಿಗೆ ಪ್ರಶ್ನೆ ಕೇಳಿ ಹತ್ತು ಲಕ್ಷ ಜನ ಈ ಕರ್ನಾಟಕದಲ್ಲಿ ಟೈಲರಿಂಗ್ ವೃತ್ತಿಯಲ್ಲಿ ಇದ್ದಾರೆ ಸನ್ಮಾನ್ಯ ಕಾರ್ಮಿಕ ಸಚಿವರಿಗೆ ನಮ್ಮ ಪ್ರಶ್ನೆಯನ್ನು ಕೇಳಿದ್ದೇನೆ ಸಭಾಪತಿಗಳೇ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಉತ್ತರವನ್ನು ಒದಗಿಸಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಅಸಂಘಟಿತ ವಲಯದಲ್ಲಿ ಸುಮಾರು ಹತ್ತು ಲಕ್ಷ ಜನ ಈ ರಾಜ್ಯದಲ್ಲಿ ಟೈಲರಿಂಗ್ ವೃತ್ತಿಯನ್ನು ಅವಲಂಬನೆ ಮಾಡಿಕೊಂಡಿದ್ದಾರೆ ಹಾಗೆ ನನ್ನ ಕ್ಷೇತ್ರದಲ್ಲಿ ಕೂಡ ಸುಮಾರು ಆರು ಸಾವಿರ ಜನ ಟೈಲರಿಂಗ್ ವೃತ್ತಿ ಮೇಲೆ ಅವಲಂಬಿತರಾಗಿದ್ದಾರೆ ಇವರಿಗೆ ಒಂದು ಸಾಮಾಜಿಕ ಭದ್ರತೆ ಇಲ್ಲ ಹಾಗೆ ಅವ್ರಿಗೊಂದು ಕ್ಷೇಮನಿಧಿ ಸ್ಥಾಪನೆ ಮಾಡಬೇಕೆಂತಕ್ಕಂಥ ಒಂದು ವಿಚಾರ ಇದೆ ಹಾಗೆ ಅವರಿಗೆ ಭವಿಷ್ಯ ನಿಧಿ ಮತ್ತು ಕುಟುಂಬ ಸದಸ್ಯರಿಗೆ ವಿಮಾ ಆರೋಗ್ಯ ಸೌಲಭ್ಯವನ್ನು ಒದಗಿಸ್ಬೇಕಂತ ಒಂದು ಮನವಿಯನ್ನು ಮಾಡ್ತಿದ್ದೇನೆ ಓಕೆ ಮಾನ್ಯ ಸಚಿವರು ಕೇಳಿರ್ತಕ್ಕಂಥ ಪ್ರಶ್ನೆ ನಾವು ಅವರಿಗೆ ಸಮರ್ಪಕವಾಗಿ ಲಿಖಿತ ರೂಪದಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ ಆದರೆ ಅವ್ರು ಕೇಳ್ತಕ್ಕಂಥದ್ದು ಈ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿರ್ತಕ್ಕಂಥ ಇವರಿಗೆ ಪಿ ಎಫ್ ಕೊಡೋಕ್ಕಾಗತ್ತಾ ಅಂತ ಯೂಶ್ವಲಿ ಪ್ರಾವಿಡೆಂಟ್ ಫಂಡ್ ಈ ಆರ್ಗನೈಸ್ ಸೆಕ್ಟರ್ಗೆ ಮಾತ್ರ ಸಿಗುತ್ತೆ ಅನ್ಆರ್ಗನೈಸ್ ಸೆಕ್ಟರ್ಗೆ ಇಲ್ಲ ಆದರೆ ಮಾಹಿತಿಗೋಸ್ಕರ ಈ ನಾವು ಸ್ಟೇಟ್ ಅನ್ಆರ್ಗನೈಸ್ ಲೇಬರ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ನ 2009 ಇಸ್ವಿಲಿ ಏನು ಪ್ರಾರಂಭ ಮಾಡಿದ್ವಿ 43 ಅನ್ಆರ್ಗನೈಸ್ಡ್ ಸೆಕ್ಟರ್ಗಳಲ್ಲಿ ನಾವು ನೋಟಿಫೈ ಐಡೆಂಟಿಫೈ ಮಾಡಿದ್ದೀವಿ ಅದರಲ್ಲಿ ಟೇಲರ್ಸ್ ಕೂಡ ಬರ್ತಾರೆ ಇವತ್ತು ತಮ್ಮ ಪ್ರಶ್ನೆಗೆ ನೇರವಾಗಿ ಇವರಿಗೆ ನಾವು ಪಿ ಎಫ್ನ ಕೊಡ್ಲಿಕ್ಕೆ ಬರೋದಿಲ್ಲ ಆದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗ್ಲೂ ಈ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ನಾವೇನು ಮುಂದೆ ಮಾಡ್ತಾ ಇದ್ದೀವಿ ಗಿಗ್ ವರ್ಕರ್ಸ್ಗೆ ಏನು ಮಾಡಿದ್ದೀವಿ ಅದೇ ರೀತಿಯಾದಂಥ ಈ ಹೊಸದಾಗಿ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನು ಮಾಡಿದ್ದೀವಿ ಅದರ ಜೊತೆಗೆ ಪೇಪರ್ ಡಿಸ್ಟ್ರಿಬ್ಯೂಟರ್ಸ್ ಏನು ಪತ್ರಿಕಾ ವಿತರಕರಿದ್ದಾರೆ ಅವ್ರಿಗೇನು ಮಾಡ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದರಲ್ಲಿ ಖಂಡಿತವಾಗ್ಲೂ ಇವರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಮಾಡ್ಕೊಡ್ತೀವಿ ಅಂತ ಹೇಳಿಕೆ ಓಕೆ ಈಗ ದಿನಕರ್ ಶೆಟ್ಟಿ ಕುಂಪ್ಟರ್ರದ್ದು ನಿಮ್ಮ ಉತ್ತರ ಅವರು ಇದು ಟ್ರಾನ್ಸ್ಫರ್ ಆಗಿದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ನಾವು ಫೈನಲ್ ಮಾಡಿ ಕೊಡ್ತೇನೆ ನೆಕ್ಸ್ಟ್ ಕೊಡ್ತಾರೆ ಮೊನ್ನೆ ಅಧ್ಯಕ್ಷರೇ ನಾನು ಕೇಳೋದೇ ಅಪರೂಪಕ್ಕೆ ಒಂದೊಂದು ಪ್ರಶ್ನೆ ನಿನ್ನೆ ತಾವು ಹೇಳಿದ್ದೀರಾ ನಾನು ಪ್ರತಿ ದಿನ ಇಲ್ಲಿ ಬಂದು ಕೂತ್ಕೊಳ್ತೇನೆ ಅದರ ಹಾಜರಿಯಲ್ಲಿ ತಾವು ನನ್ನ ಹೆಸರು ಹೇಳಿಲ್ಲ ನಿನ್ನೆ ನೀವೇನು ಅನೌನ್ಸ್ ಮಾಡಿದ್ರಲ್ಲ ಸರ್ ಪ್ರತಿ ದಿನ ನಾನು ನನ್ನ ಅಟೆಂಡೆನ್ಸ್ ಇಲ್ಲಿ ಇದೆ ಅದರಲ್ಲಿ ನನ್ನ ಹೆಸರಿಲ್ಲ ಇವತ್ತು ನಾನು ಕೇಳಿದ ಅಪರೂಪಕ್ಕೆ ಒಂದು ಪ್ರಶ್ನೆ ಅದಕ್ಕೂ ಉತ್ತರ ಇಲ್ಲ ಅಂತ ಹೇಳಿದ್ರೆ ಇದೇನು ಅವ್ಯವಸ್ಥೆ ಇದು ಅಲ್ಲ ಉತ್ತರ ಇಲ್ಲ ಅಂತ ಅಲ್ಲ ಕೆಲವೊಂದು ಸಲ ನೀವು ಒಂದು ಡಿಪಾರ್ಟ್ಮೆಂಟ್ ಕೇಳಿರ್ತೀರಿ ಅದು ನಮ್ಮ ಇನ್ನೊಂದು ಮೇಜರ್ ಡಿಪಾರ್ಟ್ಮೆಂಟ್ ಆರ್ ಪೇರ್ ಅಂತ ಒಂದು ಚರ್ಚೆ ಬರ್ತದೆ ಅದು ಉತ್ತರ ನಾವು ಕೊಡಿಸ್ತೇವೆ ಸರ್ಕಾರದ ಈಗ ಅಲ್ಲ ನಿಮಗೆ ಉತ್ತರ ಬೇಕು ಕೊಡಿಸುವ ಅದಕ್ಕೆ ಕೂಡಲೇ ಉತ್ತರವನ್ನ ಕೊಡಿಸುವಂತ ಕೆಲಸ ಮಾಡ್ಬೇಕಲ್ಲ ಬಹಳ ಜಟಿಲವಾದ ಸಮಸ್ಯೆ ತಮಗೂ ಗೊತ್ತಿದೆ ಕರಾವಳಿ ಕುಡಿಲಿಕ್ಕೆ ನೀರಿಲ್ಲ ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಇರೋದು ಒಂದೇ ಒಂದು ನದಿ ಅದನ್ನ 153 ಹಳ್ಳಿಗಳಿಗೆ ತಗೊಂಡೋಗ್ಬೇಕಾಗಿದೆ ಅದಕ್ಕೊಂದು ಬ್ಯಾರೇಜ್ ಬೇಕಾಗಿದೆ ಈ ನಿಮ್ಮ ಪ್ರಶ್ನೆನು ನಾನೇ ಅದು ಖುದ್ದಾಗಿ ನೋಡಿಕೊಂಡು ಕರೆಸಿ ಡಿಪನ್ನು ನಿಮ್ಮ ಉತ್ತರ ಕೊಡಿಸ್ತೇನೆ ನಾಳೆನಾ ನಾನು ಯಾವಾಗ ಸರ್ ಯಾವ ಕೊಡ್ತೀರ ಉತ್ತರ ಯಾವ ಡಿಪಾರ್ಟ್ಮೆಂಟಿಂದ ಓಕೆ ಮಂಡೇ ಸೋಮವಾರ ಕೊಟ್ಬಿಡಿ ಮಾನ್ಯ ಅಧ್ಯಕ್ಷರೇ ದಿನಾಂಕ 5/12/23 ಎರಡನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 216 ಪ್ರಶ್ನೆಗಳ ಪೈಕಿ 150 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ